ಎಲ್ರಿಗೂ ನನ್ನ ಪ್ರೀತಿಯ ಸ್ವಾಗತ. ಇವತ್ತು ನಾವು ಮುನ್ನಿಪಾಡಿಯಲ್ಲಿದ್ದೇವೆ. ಅಂದರೆ ಮುನ್ನಿಪಾಡಿ ಇದು ಮಿಯ ಪದವು, ಅಂದರೆ ಕಾಸರಗೋಡು ಡಿಸ್ಟ್ರಿಕ್ಟಲ್ಲಿ ಬರುತ್ತೆ. ಒಂದು ನಮ್ಮ ಕರ್ನಾಟಕ ಬಾರ್ಡರ್ ಅಂತ ಹೇಳ್ಬೋದು. ನಂದು ಕಸಿನ್ದು ಮೊಮ್ಮಗಿಂದ ತೊಟ್ಲಲ್ಲಿ ಹಾಕೋ ಶಾಸ್ತ್ರ ಇತ್ತು, ಅದಕ್ಕೋಸ್ಕರ ಬಂದಿದ್ದೀವಿ ನಾವು. ಇದು ಆದಿತ್ಯವಾರದೊಳಗೆ. ಆಮೇಲೆ ಯಾವಾಗಲೂ ನಿಮಗೆ ನನ್ನ ತೋಟ ನಮ್ಮದೇ ತೋಟ ನೋಡಿ ನೋಡಿ ಬೋರಾಗಿರ್ಬೋದು. ಅದಕ್ಕೆ ಇವತ್ತು ಅವರ ತೋಟ ಕೂಡ ತೋರಿಸ್ತೇನೆ. ಹಾಗೆ ಅಲ್ಲಿಯ ನೇಚರ್ ವ್ಯೂ ಕೂಡ ನೋಡ್ಕೊಂಡು ಬರೋಣ. ನೋಡಿ, ಇಲ್ಲಿ ಅಲ್ಲಿ ದಾರಿಯಲ್ಲಿ ಹೋಗಬೇಕಾದ್ರೆ ನಮಗೆ ಎತ್ತು, ನಾವು ನೋಡುವಾಗ ಅದು ಎಮ್ಮೆ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಅದು ನೀರಲ್ಲೆಲ್ಲ ಈಜ್ತಾ ಇತ್ತು, ಅದನ್ನು ಕೂಡ ತೆಗಿತಾ ಇದ್ದೇವೆ. ನೀವು ಎತ್ತಂದರೆ ಇದಕ್ಕೆ ಕಂಬಳದಲ್ಲೆಲ್ಲ ನೋಡಿರ್ಬೋದು. ಆಮೇಲೆ ಇದು ಮಾತ್ರ ಕಂಬಳದ್ದಲ್ಲ ಅಂತ ಕಾಣುತ್ತೆ. ನಾವು ಎಮ್ಮೆ ಅಂತ ಕರೆದಿದ್ದು. ಮಗನೇ ಮಹಿಷ, ಇವನು ನೋಡಿ ಚೆನ್ನಾಗಿ ಫೋಸ್ ಕೊಡ್ತಾ ಇದ್ದಾನೆ. ಇದು ಬಹುಶಃ ಉಳೋದಕ್ಕೆ ಬಹುಶಃ ಇರಬೇಕು, ಯೂಸ್ ಮಾಡ್ತಾರೆ ಅಂತ ನೋಡಿ. ಇದು ಉಪ್ಪಳರಿ ಬರುತ್ತೆ, ಅಂದರೆ ಉಪ್ಪಳದ ಕಡೆಯಿಂದ ಬರುವಂಥ ನದಿ ಅಂತ ಕಾಣುತ್ತೆ. ಮಳೆ ಎಲ್ಲ ನಿಂತಿತ್ತಲ್ಲ, ಅದು ಮಳೆ ನೀರೆಲ್ಲ ಕೆನ್ನೀರಿನ ಥರ ಕಾಣಿಸ್ತಾ ಉಂಟು ನೋಡಿ. ಆಚೆಯಲ್ಲಿ ಒಂದು ದೋಣಿ ಕೂಡ ಇತ್ತು, ಯಾರಾದರೂ ಆಚೆ ಈಚೆ ಹೋಗೋದಕ್ಕೆ ಬಹುಶಃ ಹೋಗಿದ್ರೆ ಬರ್ತಾರಂತೆ ಅವರು. ನಮಗೂ ಒಮ್ಮೆ ಹೋಗ್ಬೇಕು ಅಂತ ಇತ್ತು, ಆದರೆ ಆ ನೀರನ್ನು ನೋಡಿ ಭಯ ಆಯಿತು ನೋಡಿ. ಕೆಂಪಾಗಿದೆಯಲ್ಲ, ಅಷ್ಟು ದೊಡ್ಡದಿರಲಿಲ್ಲ ನದಿ. ಬೇರೆ ಕಡೆ ಸ್ವಲ್ಪ ದೊಡ್ಡದಾಗಿರುತ್ತೆ ಏನೋ, ನಮ್ಮದು ನೇತ್ರಾವತಿಗೆ ಅಷ್ಟು ದೊಡ್ಡದಿಲ್ಲ ನೋಡಿ, ಸ್ವಲ್ಪ ಸಣ್ಣ. ನೋಡೋಕ್ಕೆ ಒಂದು ದೊಡ್ಡ ತೋಡಿನ ಥರ ಕಾಣಿಸ್ತಾ ಇತ್ತು. ಆಮೇಲೆ ನೋಡಿ, ಇದೊಂದು ದೊಡ್ಡ ಮರ, ಎಷ್ಟು ವರ್ಷದ ಹಳೆಯದ್ದೇನೋ, ಹೂವಿನ ಮರ ಅಂತ ಹೇಳ್ತಾರೆ ನೋಡಿ. ತುಂಬ ಹಳೆಯ ಬೋರ್ವೆಲ್, ಬನ್ನಿ ನೋಡಿ. ಬರ್ಬಣ ನೀರು ಬರ್ಬಣ ನೋಡಿ. ಮನೆಗೆ ರೀಚ್ ಆದ್ವಿ. ಈಚೆ ಎಲ್ಲ ಸುಂದರ ನೇಚರ್ ನೋಡ್ಬೋದು, ತೋಟ ನೋಡ್ಬೋದು. ಅದೇ ನೋಡಿ, ಅವರು ಸೋಲಾರ್ ಕೂಡ. ಆಮೇಲೆ ನಾಯಿ ದುಂಡಿ, ದೊಡ್ಡ ನಾಯಿ ಇದೆ, ಮಿಸ್ಟರ್ ದಾಸು, ಅವನನ್ನು ಮತ್ತೆ ಮಾತಾಡ್ಸೋಣ. ಹಾಗೆ ಇಲ್ಲಿ ಒಂದು ಹಲಸಿನ ಮರ ನೋಡಿ. ಹಲಸಿನ ಹಣ್ಣು ತಿನ್ನೋದಕ್ಕೆ ಕೆಲವರಿಗೆಲ್ಲ ಇದು, ನಮ್ಮ ಮನೆಯಲ್ಲಿ ಆದರೆ ಇದೆ, ನಾನು ತೋರಿಸಿದ್ದೇನೆ ತುಂಬ. ಆಮೇಲೆ ನಮ್ಮದು ಯಾವಾಗಲೂ ಲೇಟ್ ಎಂಟ್ರಿನೇ, ಬನ್ನಿ ಸೆರೆಮನಿ ನೋಡೋಣ. ಮಗುವನ್ನು ನೋಡಿದ್ರಲ್ಲ ಫ್ರೆಂಡ್ಸ್, ಮಗುವಿನ ಹೆಸರು ಏನಂತ ಕಮೆಂಟಲ್ಲಿ ದಯವಿಟ್ಟು ತಿಳಿಸಿ. ಸಣ್ಣ ಮಗುವಾಗಿರೋದ್ರಿಂದ ಲೈಟ್ ಹಾಕಿಲ್ಲ, ಯಾಕಂದ್ರೆ ಅದಕ್ಕೆ ತೊಂದರೆ ಆಗ್ಬಹುದು ಅನ್ನೋ ಕಾರಣಕ್ಕೋಸ್ಕರ. ಅದರಿಂದ ಸ್ವಲ್ಪ ಪೂವರ್ ಕ್ವಾಲಿಟಿ ಆಗಿದೆ ವಿಡಿಯೋ, ದಯವಿಟ್ಟು ಕ್ಷಮಿಸಿ.
ಹಾಡಿದ್ದೀನಿ.